एवन न्यूज चैनल में आप सभी दर्शकों का स्वागत है। मैं आपके साथ इलियास बड़ेघर। हिजाब मामले पर कांग्रेस की प्रतिक्रिया। राज्य में चल रहे हिजाब मामले पर आज बीजापुर जिला कांग्रेस कार्यालय में जिला कांग्रेस अध्यक्ष राजू अलगूर ने मीडिया से बात करते हुए कहा कि हिजाब भारत की संस्कृति है। जब से बीजेपी सरकार आई है, देश में भाईचारा खत्म हो रहा है। बीजेपी पार्टी मानवीय मूल्यों को भूल चुकी है, कहा कांग्रेस अध्यक्ष राजू अलगूर ने। अगर पक्ष उपाध्यक्ष एस टी घटक राज्य उपाध्यक्ष प्रधान कार्यदर्शि साहेब कार्यदर्शि तमेंगे नम कार्मिक शैली अध्यक्ष ನಮ್ಮ ಮೀಡಿಯಾದ ಸದಸ್ಯರಾಗಿರ್ತಕ್ಕಂಥ ಹೊಸ ಮುಖ್ಯವಾಗಿ ನಮ್ಮ ಸೇವಾದಳದ ಜಿಲ್ಲಾ ಅಧ್ಯಕ್ಷರು ಆಗಿರ್ತಕ್ಕಂಥ ಸಂಬಂಧ ಇರುತ್ತೆ, ಇನ್ನೊಬ್ಬ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬೆಡಗು ಅವರು, ನಮ್ಮ ನಗರದ ಬ್ಲಾಕಿನ ಅಧ್ಯಕ್ಷ ಆಗಿರ್ತಕ್ಕಂಥ ಪಕ್ಷಿ ಅವರು, ಲಾಕ್ಡೌನ್ ಬ್ಲಾಕಿನ ಅಧ್ಯಕ್ಷ ಆಗಿರ್ತಕ್ಕಂಥ ಗುಲಾಲ್ ಅವರು, ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಇಲಿಯಾಸ್ ಪಟೇಲ್ ಬಗ್ಗೆ ಅವರು ಮತ್ತು ಎಲ್ಲ ಆತ್ಮೇಯರು, ಇವತ್ತು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಏನು ಚಳವಳಿ ನಡೀತಾ ಇದೆ ಸಂಬಂಧಪಟ್ಟಂತೆ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತು ಈ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯಲ್ಲಿ ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೇವೆ. ಬಹುತೇಕವಾಗಿ ನಾವು ಹಿಜಾಬ್ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ಈ ದೇಶದ ಸಂವಿಧಾನಿಕ ವ್ಯವಸ್ಥೆ ಬಗ್ಗೆ ಮಾತನಾಡ್ತಕ್ಕಂಥದ್ದು ಭಾಳ ಮೆದುಳಿಗೆ ಉಚಿತ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ. ಈ ದೇಶ ರಚನೆ ಆಗಿರ್ತಕ್ಕಂಥದ್ದು ಯುನಿಟಿ ಇನ್ ಡೈವರ್ಸಿಟಿ, ಏಕತೆಯಲ್ಲಿ ವೈವಿಧ್ಯತೆಯನ್ನು ಕಾಣ್ತಕ್ಕಂಥ ದೇಶ. ಈ ದೇಶದಲ್ಲಿ ಹಲವಾರು ಧರ್ಮಗಳು, ಹಲವಾರು ಜಾತಿಗಳು, ಹಲವಾರು ಸಂಪ್ರದಾಯಗಳು, ಸಾವಿರಾರು ಧಾರ್ಮಿಕ ನೀತಿ ನಿಯಮಗಳಿದ್ದರೂ ಕೂಡ ನಾವೆಲ್ಲ ಒಂದೇ ಅಂತಕ್ಕಂಥ ತೋರಿಸ್ತಕ್ಕಂಥ ಒಂದು ಭಾವೈಕ್ಯತೆಯನ್ನು ಮೂಡಿಸ್ತಕ್ಕಂಥ ಇದೇ ಸಂವಿಧಾನದ ಆಶಯ. ಈ ಆಶಯಗಳಿಗೆ ಬದ್ಧವಾಗಿ, ಸಂವಿಧಾನದ ಆಶಯಗಳಿಗೆ ಬದ್ಧವಾಗಿ ನಡೀತಕ್ಕಂಥದ್ದು ದೇಶದ ಪ್ರತಿಯೊಬ್ಬ ಸಮಾಜದ ಜನರ ಕರ್ತವ್ಯ ಅಂತ ಹೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಅವರವರ ಜಾತಿಯ, ಅವರವರ ಧರ್ಮದ ಧರ್ಮಾಚರಣೆ, ಸಂಪ್ರದಾಯಗಳು, ರೂಢಿಗಳನ್ನು ಪ್ರತಿಯೊಬ್ಬರು ಕೂಡ ಸಂವಿಧಾನ ತತ್ವವಾಗಿ ಪಡೆದಿರ್ತಕ್ಕಂಥ ಅಧಿಕಾರ ಮತ್ತು ಅದನ್ನು ಅವರು ಅನುಭವಿಸೋದಕ್ಕೆ, ಅದನ್ನು ಆಚರಣೆ ಮಾಡಲಿಕ್ಕೆ ಎಲ್ಲರೂ ಕೂಡ ಧಾರ್ಮಿಕವಾಗಿ ಸರ್ವ ಸ್ವತಂತ್ರರು ಅಂತಕ್ಕಂಥದ್ದು ನಮ್ಮ ದೇಶದ ಸಂವಿಧಾನದ ಆಶಯವಾಗಿದೆ. ಇದಕ್ಕೆ ಆಗಿನ ಕಾಲದ ಎಲ್ಲ ಮಹನೀಯರು ಸಂವಿಧಾನ ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಒಪ್ಪಿಗೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಹಿಜಾಬ್ ಅಂತಕ್ಕಂಥ ಒಂದು ಪರಂಪರೆಯ ಪದ್ಧತಿ ಇವತ್ತು ನಿನ್ನೆ ಬಂದಿರತಕ್ಕಂಥದ್ದು, ಇದು ಬಹಳ ಪುರಾತನವಾಗಿರ್ತಕ್ಕಂಥದ್ದು. ಆ ಧರ್ಮದ ಜನ, ಮುಸ್ಲಿಂ ಧರ್ಮದ ಜನ ಆ ಸಂಪ್ರದಾಯವನ್ನು ಬಹಳ ಸಾವಿರಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ ಅವರು ಧಾರ್ಮಿಕವಾಗಿ ಆಚರಣೆ ಮಾಡಿಕೊಂಡು ಬಂದಿರತಕ್ಕಂಥ ಒಂದು ಸತ್ ಸಂಪ್ರದಾಯ. ಯಾವ ರೀತಿ ನಾವು ಈ ಡ್ರೆಸ್ ಕೋಡ್ ಬಗ್ಗೆ ಮಾತನಾಡೋದಾದರೆ, ಇವತ್ತು ನಾರ್ತ್ ಈಸ್ಟ್ ಸ್ಟೇಟ್ಗಳಾಗಿರ್ತಕ್ಕಂಥ ಮಿಜೋರಾಮ್ ಆಗಿರ್ಬೋದು, ಇವತ್ತು ಕೂಡ ಈ ಒಂದು ಆಡಳಿತ ಬಂದ ಮೇಲೆ, ಬಿ ಜೆ ಪಿ ದೇಶದಲ್ಲಿ ರಾಜ್ಯದಲ್ಲಿ ಆಡಳಿತ ಬಂದ ಮೇಲೆ ಪ್ರತಿಯೊಂದು ಕೂಡ ಧರ್ಮದ ದೃಷ್ಟಿಕೋನದಿಂದ ನೋಡ್ತಕ್ಕಂಥ ಒಂದು ಹವ್ಯಾಸ ಬಂದಿದೆ. ಯಾವುದೇ ಮಾನವೀಯತೆಯ ದೃಷ್ಟಿಕೋನ ಆಗಲಿ,
मानवीय मौल्यगळागली मानवीय आधार मेले घटनेगळन्नु नोडतक्कंतद्दु इवत्तु नमगेल्लरू कूड नोडलिक्के सिग्ता इल्ल ಎಲ್ಲವನ್ನು ಕೂಡ ಧಾರ್ಮಿಕ ದೃಷ್ಟಿಕೋನದಿಂದ ನೋಡತಕ್ಕಂತ ಒಂದು ಪರಂಪರೆ ಇವತ್ತೇನು ಪ್ರಾರಂಭವಾಗಿದೆ ಇವತ್ತು ನಾವು ಅದನ್ನು ತಡೆಹಾಕಬೇಕಾಗಿದೆ ಮಾನವೀಯ ಮೌಲ್ಯಗಳನ್ನು ಪುನಃ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಪ್ರತಿಷ್ಠಾಪನೆ ಮಾಡತಕ್ಕಂತ ಒಂದು ಕೆಲಸ ಮಾಡಬೇಕಾಗಿದೆ ಇವತ್ತು ಭಾರತೀಯ ಸಂವಿಧಾನದ 25 ರಿಂದ ಆರ್ಟಿಕಲ್ 25 ಟು 28 ಇದರಲ್ಲಿ ಸ್ಪಷ್ಟವಾಗಿ ಧಾರ್ಮಿಕ ಹಕ್ಕುಗಳ ಬಗ್ಗೆ ನಮಗೆ ವಿವರಣೆ ಕೊಡಲಾಗಿದೆ 25 ಟು 28 ಫಂಡಮೆಂಟಲ್ ರೈಟ್ಸ್ ನಲ್ಲಿ ಸ್ಪಷ್ಟವಾಗಿಂತ ನಮ್ಮನ್ನು ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ 28ನೇ ಅಂಕದ ಪ್ರಕಾರ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕೂಡ ಯಾವುದೇ ನಿರಾಕರಣೆಯನ್ನು ಮಾಡತಕ್ಕಂತ ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಸಂಸ್ಥೆಗಳಂತಕ್ಕಂತದ್ದು ಕೂಡ ಆರ್ಟಿಕಲ್ 28 ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಇವೆಲ್ಲ ಇದ್ದಾಗ ಕೂಡ ಇದನ್ನು ನಾವು ಈ ಒಂದು ಸಮಸ್ಯೆಯನ್ನು ಹಿಂಬಿಸುವ ಕೇಳಿದರೆ ಬಹಳ ಇದು ಉದ್ದೇಶಪೂರ್ವಕವಾಗಿರತಕ್ಕಂಥದ್ದು ಒಂದು ಜನಾಂಗದ ಧರ್ಮದ ಜನರಿಗೆ ನಾವು ಉಪಚಾರ ಮಾಡ್ತಕ್ಕಂಥ ಕೆಲಸ ನಾವು ಯಾರು ಕೂಡ ಮಾಡಬಾರ್ದು ಅದೇ ರೀತಿ ನಾವು ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಧರ್ಮಗಳನ್ನು ಗೌರವಿಸ್ತಕ್ಕಂಥದ್ದು ಅವರ ಧರ್ಮಗಳನ್ನು ಗೌರವಿಸ್ತಕ್ಕಂಥದ್ದು ಅವರ ನೀತಿ ನಿಯಮಗಳನ್ನು ಗೌರವಿಸ್ತಕ್ಕಂಥದ್ದು ಅವರ ಸಂಪ್ರದಾಯಗಳನ್ನು ಗೌರವಿಸ್ತಕ್ಕಂಥದ್ದು ಇದರಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಆಗಿರೋದ್ರಿಂದ ಇವತ್ತು ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಥ ಘಟನೆಗಳಿಗೆ ರಾಜ್ಯದಲ್ಲಿ ಅವಕಾಶ ಕೊಡಬಾರ್ದು ಇವತ್ತು ಆ ಪರಂಪರೆ ಏನಿದೆ ಧಾರ್ಮಿಕ ಪರಂಪರೆ ಶತಶತಮಾನದ ಬಂದಿರತಕ್ಕಂಥ ಹಿಜಾಬ್ ಅಂತಕ್ಕಂಥ ಒಂದು ಪರಂಪರೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಧಕ್ಕೆ ಆಗಬಾರ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕೋರ್ಟ್ನಲ್ಲಿದೆ ಈ ಒಂದು ಕೋರ್ಟ್ನಲ್ಲಿ ವ್ಯಾಜ್ಯ ನಡೀತಾ ಇದೆ ರಾಜ್ಯದಲ್ಲಿ ಇವತ್ತು ಕೋರ್ಟಿನ ಬಗ್ಗೆ ನಾವೇನು ಕೂಡ ಹೇಳೋಕ್ಕಾಗಲ್ಲ ಅಂತಿಮವಾಗಿ ನ್ಯಾಯಾಲಯ ದೇಶದ ನ್ಯಾಯಾಲಯ ಗಣತಂತ್ರ ನ್ಯಾಯಾಲಯಕ್ಕೆ ತೀರ್ಮಾನ ಕೊಡ್ತಾ ಇದೆ ಆ ತೀರ್ಮಾನಕ್ಕೆ ಪ್ರತಿಯೊಬ್ಬರು ಕೂಡ ಬದ್ಧ ಆಗಬೇಕಾಗ್ತಾ ಇದೆ ಆ ತೀರ್ಮಾನವನ್ನು ಒಪ್ಪಿಕೊಳ್ಬೇಕಾಗ್ತಾ ಇದೆ ಇದು ಕೂಡ ಈ ದೇಶದ ಮಣ್ಣಿನ ಕಾನೂನನ್ನು ನಾವು ಪಾಲಿಸಬೇಕಾಗ್ತಾ ಇದೆ ಇದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಮಧ್ಯಯುಗದಲ್ಲಿ ಮಧ್ಯ ಭಾರತದಲ್ಲಿ ಅನೇಕ ಧಾರ್ಮಿಕ ಸುಧಾರಣೆಗಳಾಗಿರ್ತಕ್ಕಂಥದ್ದನ್ನು ನೋಡಿದ್ದೀವಿ ನಾವೆಲ್ಲ ಮಧ್ಯಯುಗದ ಭಾರತದಲ್ಲಿ ಧಾರ್ಮಿಕ ಪುನರುಜ್ಜೀವನ ಧಾರ್ಮಿಕ ಸುಧಾರಣೆ ಅಂತಕ್ಕಂಥ ಕೆಲಸ ನಡೀತು ಅದರಲ್ಲಿ ಮುಖ್ಯವಾಗಿ ರಾಜ ರಾಮಮೋಹನ್ ರಾಯ್ ಆಗಿರ್ಬೋದು ಈಶ್ವರಚಂದ್ರ ವಿದ್ಯಾಸಾಗರ್ ಆಗಿರ್ಬೋದು ಸ್ವಾಮಿ ವಿವೇಕಾನಂದ ಆಗಿರ್ಬೋದು ಅನಿ ಬೆಸೆಂಟ್ ಆಗಿರ್ಬೋದು ಈ ಸೈಯದ್ ಅಹಮದ್ ಖಾನ್ ಆಗಿರ್ಬೋದು ಇವರೆಲ್ಲ ಕೂಡ ಮಹಾತ್ಮ ಗಾಂಧೀಜಿ ಅವರಾಗಿರ್ಬೋದು ಇವರೆಲ್ಲ ಕೂಡ ಮಧ್ಯಯುಗದಲ್ಲಿ ಧಾರ್ಮಿಕ ಸುಧಾರಣೆಗಳನ್ನು ಧಾರ್ಮಿಕ ಪುನರುಜ್ಜೀವನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಇವ್ರು ಯಾರು ಕೂಡ ಅನೇಕ ಧರ್ಮಗಳನ್ನು ಅಧ್ಯಯನ ಮಾಡಿ ಅನೇಕ ಸಂಪ್ರದಾಯಗಳನ್ನು ಅಧ್ಯಯನ ಮಾಡಿ ಅದನ್ನು ಸುಧಾರಿಸಿರ್ತಕ್ಕಂಥ ಸೂಚನೆಗಳನ್ನು ಕೊಟ್ಟರು ಇವ್ರು ಯಾರು ಕೂಡ ಹಿಜಾಬ್ ಬ್ಯಾಡ್ ಅಂತಕ್ಕಂಥ ಅಭಿಪ್ರಾಯವನ್ನು ಇಲ್ಲಿ ಕೂಡ ಮಾಡಲಿಲ್ಲ ಇದನ್ನು ತಾವು ಗಮನಿಸಬೇಕು ಇವತ್ತು ಎಲ್ಲ ತಾವೆಲ್ಲ ಪ್ರಜ್ಞಾವಂತ ನಾಗರಿಕ ವಿರೋಧದಿಂದ ಈ ಮಾತನ್ನು ತಮ್ಮ ಜನರಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ ಈ ಮಧ್ಯಯುಗದಲ್ಲಿ ಏನು ಧಾರ್ಮಿಕ ಸುಧಾರಣೆ ಮಾಡ್ತಕ್ಕಂಥ ಅನೇಕ ಏನು ಧಾರ್ಮಿಕ ಸುಧಾರಕರು ಅನೇಕ ಧರ್ಮಗಳನ್ನು ಅಧ್ಯಯನ ಮಾಡಿ ಅಲ್ಲಿ ಇರ್ತಕ್ಕಂಥ ಏನು ಅವೈಜ್ಞಾನಿಕ ವಿಚಾರಗಳನ್ನು ಆಚರಣೆ ಮಾಡುವವರು ವೈಜ್ಞಾನಿಕ ವಿಚಾರಗಳನ್ನು ಆಚರಣೆ ಮಾಡಬೇಕಂತಕ್ಕಂಥ ಕರೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಹಿಜಾಬನ್ನು ಕೂಡ ಯಾವಾಗಲೂ ಕೂಡ ತಿರಸ್ಕಾರ ಮಾಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಯಾಕಂದರೆ ಅವ್ರಿಗೂ ಕೂಡ ಗೊತ್ತಿತ್ತು ಇದು ಪುರಾತನವಾಗಿ ಬಂದಿರತಕ್ಕಂಥ ಒಂದು ಸಂಪ್ರದಾಯ ಇದಕ್ಕೆ ನಾವು ಕೈ ಹಾಕಬಾರ್ದು ಅಂತಕ್ಕಂಥದ್ದು ನಮ್ಮ ವಿನಂತಿ ಇಷ್ಟೇ ಈ ಸಂದರ್ಭದಲ್ಲಿ ಇವತ್ತು ನಿಮ್ಮ ನಾವು ಏನು ಸಂವಿಧಾನವನ್ನು ಒಪ್ಪಿಕೊಂಡಿದ್ದೇವೆ ಸಂವಿಧಾನ ಒಪ್ಪಿಗೆ ಪ್ರಕಾರ ಪ್ರತಿಯೊಂದು ಜಾತಿ ಧರ್ಮಗಳಿಗೆ ಅವರ ಸಂಪ್ರದಾಯಗಳಿಗೆ ಅವರ ನಿಯಮಗಳಿಗೆ ಅವರ ಏನು ಕಾನೂನು ಅವರ ಅವರದೇ ಆಗಿರ್ತಕ್ಕಂಥ ಕಾನೂನುಗಳಿಗೆ ಆಚರಣೆ ಮಾಡಲಿಕ್ಕೆ ಒಂದು ಮುಕ್ತವಾಗಿರ್ತಕ್ಕಂಥ ಅವಕಾಶ ಭಾರತ ದೇಶದಲ್ಲಿ ಪುನಃ ನಿರ್ಮಾಣ ಆಗಬೇಕು ಅಂತಕ್ಕಂಥ ಮಾತನ್ನು ರಾಜ್ಯದಲ್ಲಿ ನಿರ್ಮಾಣ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇನ್ನು ಕೊನೆಯದಾಗಿ ಇನ್ನೊಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತೇನು ಹರ್ಷ ಅಂತಕ್ಕಂಥ ಒಬ್ಬ ಯುವಕ ಶಿವಮೊಗ್ಗದಲ್ಲಿ ಹತ್ಯೆಯಾಗಿದೆ ಹತ್ಯೆ ಮಾಡಿರ್ತಕ್ಕಂಥವ್ರು ಯಾವುದೇ ಜಾತಿಗೆ ಸಂಬಂಧಪಟ್ಟಿರಲಿ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಿರಲಿ ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಿರಲಿ ಅವರಿಗೆ
ಒಂದು ಗಲ್ಲು ಶಿಕ್ಷೆ ಆಗತಕ್ಕಂತ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಮಾಡಿ ಅವರು ಗಲ್ಲು ಶಿಕ್ಷೆಯನ್ನು ಕೊಡಿಸಬೇಕು ಅಂತಕ್ಕಂತ ಒತ್ತಾಯವನ್ನು ನಾನು ಸಭೆಯ ಈ ಮಾಧ್ಯಮ ಮುಖಾಂತರ ಮಾಡಿ ಇವತ್ತು ನನ್ನ ಈ ಗೋಷ್ಠಿಯನ್ನು ಮುಕ್ತಾಯ ಮಾಡ್ತೀನಿ. ತಾವು ಏನಾದರೂ ಪ್ರಶ್ನೆಗಳನ್ನು ಕೇಳೋದಂದರೆ ಕೇಳ್ಬೋದು. ನಿನ್ನೆ ಆ ಸಂಬಂಧಪಟ್ಟಂಗೆ ಒಂದೇನು ಆರೋಪ ಮಾಡತ್ತದಲ್ಲಿ ಅದನ್ನು ಒಂಥರ ಧಾರ್ಮಿಕ ವಿಷಯ ಮಾಡಿ ಕೋಮು ಗಲಭೆ ಕೂಡ ಆಗೈತಿ. ನಿನ್ನೆ ಕಲ್ಲು ತೂರಾಟ ಆಗೈತಿ ಕೆಲವರು ಜನ. ಸೊ ಅದರ ಬಗ್ಗೆ ಶಿವಮೊಗ್ಗದಲ್ಲಿ ಸಾಕಷ್ಟು ಘಟನೆ ಆಗೈತಿ. ಕೆಲವರು ದವಾಖಾನೆಗೆ ಸೇರ್ಕೊಳಕ್ಕೆ ಕಲ್ಲು ತೂರಾಟಕ್ಕೆ ಘಟನೆ ಆಗ್ಯಾರ. ಅದು ಬಿ ಜೆ ಪಿ ಮೇಲೆ ಏನು ಆರೋಪ ಅದ ಅದು ಅದನ್ನು ಒಂಥರ ಧಾರ್ಮಿಕ ವಿಷಯ ಅಂತ ಮಾಡಾಕ್ತಾರೆ. ಅದು ಒಂದು ಎಲ್ಲೋ ಒಂದು ಮರ್ಡರ್ನ ಒಂದು ದೊಡ್ಡ ಕೋಮು ಗಲಭೆ ರೀತಿಯಲ್ಲಿ ಸೃಷ್ಟಿ ಮಾಡ್ತಾರೆ ಅನ್ನೋಂಥ ಆರೋಪ ತಮ್ಮದು ಏನು ಸ್ಪಷ್ಟ ಇದು ಬೇರೆ ಬಿ ಜೆ ಪಿ ಬಂದಮೇಲೆ ದೇಶದಲ್ಲಿ ರಾಜ್ಯದಲ್ಲಿ ನಾನು ಅದೇ ಹೇಳಿದ್ದೆ ಯಾವುದನ್ನು ಕೂಡ ಮಾನವೀಯ ದೃಷ್ಟಿಯಿಂದ ವಾಸ್ತವಿಕ ದೃಷ್ಟಿಕೋನದಿಂದ ನೋಡ್ತಕ್ಕಂಥ ಒಂದು ಇದನ್ನು ಕಳ್ಕೊಂಡ್ಬಿಟ್ಟಾರೆ ಅವರು ಸೆನ್ಸೇಷನ್. ಏನು ಏನು ದೇಶದಲ್ಲಿ ರಾಜ್ಯದಲ್ಲಿ ಪ್ರಶ್ನೆಗಳಾದರೂ ಕೂಡ ಅದಕ್ಕೆ ಒಂದು ಧರ್ಮದ ಲೇಪವನ್ನು ಹರಿಸ್ತಕ್ಕಂಥ ಕೆಲಸ ಅವ್ರು ಮಾಡೋದ್ರಿಂದ ಹಿಂಗಾಗ್ತಾ ಇದೆ. ಅದು ಯಾವುದೇ ಕಾರಣಕ್ಕಾಗಿರಲಿ ನಮ್ಮ ಒತ್ತಾಯ ಇಷ್ಟೇ ಮಾಡಿದಂಥವ್ರು ಇವತ್ತು ಕಾಂಗ್ರೆಸ್ ಪಕ್ಷ ಸೇರಿದ್ರು ಕೂಡ ಅವರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು, ಬಿ ಜೆ ಪಿ ಅವರು ಸೇರಿದ್ರು ಕೂಡ ಗಲ್ಲು ಶಿಕ್ಷೆ ಆಗ್ಬೇಕು, ಜೆ ಡಿ ಎಸ್ ಸೇರಿದ್ರು ಗಲ್ಲು ಶಿಕ್ಷೆ ಆಗ್ಬೇಕು, ಯಾವುದೇ ಜಾತಿಗೆ ಸೇರಿದ್ರು ಕೂಡ ಕೊಲೆ ಅಪರಾಧಿಗೆ ಒಂದು ಗಲ್ಲು ಶಿಕ್ಷೆ ಆಗ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇವೆ. ಸರ್, ಈ ಬಿ ಜೆ ಪಿ ಸಂಬಂಧ ಕಾಂಗ್ರೆಸ್ ಪಾರ್ಟಿಲಿ ಡಿವೈಡ್ ಆಗಿದೆ, ಎರಡು ಗುಂಪಾಗಿದೆ ಅಂತ ಏನು ಇದೆ? ಸ್ಪಷ್ಟ ನಮ್ಮನೆ ಸ್ಪಷ್ಟತೆ ಇದೆ. ನೀವು ದಯವಿಟ್ಟು ತಪ್ಪಿಕೊಬೇಡ್ರಿ. ರಾಹುಲ್ ನಮ್ಮ ರಾಷ್ಟ್ರೀಯ ನೇತಾರ ರಾಹುಲ್ ಗಾಂಧಿ, ಸೋನಿಯಾ ಗಾಂಧೀಜಿಯವರು, ಆಮೇಲೆ ಪ್ರಿಯಾಂಕಾ ಗಾಂಧೀಜಿಯವರು, ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಗರ್ಗೆ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಪ್ರತಿಯೊಬ್ಬರು ಕೂಡ ಎಲ್ಲೂ ಕೂಡ ಹಿಬ್ಬಗೆ ಮಾತುಗಳನ್ನು ಆಡಿಲ್ಲ. ನಾವು ಗಮನಿಸ್ಬೋದು ಎಲ್ಲಿಯೂ ಕೂಡ ಇದನ್ನು ಯಾವ ರೀತಿ ಅವರು ಇದಕ್ಕೆ ಸಮಸ್ಯೆ. ಮಾಧ್ಯಮದ ದೃಷ್ಟಿಕೋನ ಇರ್ಬೋದು, ಅದು ನಮ್ಮ ದೃಷ್ಟಿಯಲ್ಲಿ ಆಗಿಲ್ಲ. ನಾವೆಲ್ಲ ಒಂದೇ ಇದ್ವಿ, ಯಾರೂ ಕೂಡ ಭಿನ್ನಾಭಿಪ್ರಾಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಇನ್ನೊಂದು ಒಂದೇ ಯಾವುದು ಇವತ್ತು ಅದೇ ಒಂದೊಂದು ನಿಮಿಷ ನಾನು ಇನ್ನೊಂದು ಮಾತು ಹೇಳೋದು ಬರ್ತೀನಿ. ನಾನು ಇಂಪಾರ್ಟೆಂಟ್ ಇವತ್ತು ನಾವು ಮಕ್ಕಳನ್ನು ವಿದ್ಯಾರ್ಥಿಗಳನ್ನು ಮಕ್ಕಳ ದೃಷ್ಟಿಕೋನದಿಂದ ನೋಡ್ಬೇಕು. ವಿನ ಈ ಮುಸ್ಲಿಂ ಮಕ್ಕಳು, ಇವತ್ತು ದಲಿತರ ಮಕ್ಕಳು, ಲಿಂಗಾಯತ್ ಮಕ್ಕಳು, ಬ್ರಾಹ್ಮಣರ ಮಕ್ಕಳು ಅನ್ನೋ ದೃಷ್ಟಿಕೋನದಿಂದ ವಿದ್ಯಾರ್ಥಿಗಳನ್ನು ನೋಡಬಾರ್ದು. ಇವತ್ತು ಸೈನ್ಸ್ ಪ್ರಾಕ್ಟಿಕಲ್ ನಡೆದಿದೆ, ಪಿ ಯು ಸಿ ಪ್ರಾಕ್ಟಿಕಲ್ ನಡೆದಿದೆ, ಅನೇಕ ವಿದ್ಯಾರ್ಥಿಗಳು ಇವತ್ತು ಆ ಪ್ರಾಕ್ಟಿಕಲಿಂದ ಹೊರಗುಡಿತಕ್ಕಂಥ ಆಗಿದೆ. ಇವತ್ತು ವಿದ್ಯಾರ್ಥಿನೇ ಅವ್ರಿಗೆ ಸಿಗ್ತಾ ಇಲ್ಲ. ಅದು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಸಂದರ್ಭಗಳು ಭಾಳ ಮಹತ್ವವಾಗಿರ್ತಕ್ಕಂಥ ನಿರ್ಣಾಯಕವಾಗಿರ್ತಕ್ಕಂಥ ಗಟ್ಟಿದ್ದು ಇಂಥದ್ರಲ್ಲಿ ಅವರು ಏನು ಏನು ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ ಅದ್ರ ದೂರ ಉಳಿದಿದ್ದಾರೆ. ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀನಿ ನಮ್ಮ ಮಾಧ್ಯಮದ ಮುಖಾಂತರ ಎಲ್ಲೆಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಂಥ ವಿದ್ಯಾರ್ಥಿಗಳು ಹೊರಗುಳಿದಿದ್ದಾರೆ ಹಿಜಾಬಿನ ಒಂದು ಕಾರಣಕ್ಕಾಗಿ ಅವರಿಗೆ ನೀವು ಅವಕಾಶ ಕೊಟ್ಟು ಪುನಃ ಪರೀಕ್ಷೆ ಬರೆಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡಬೇಕು ಅಂತೇಳಿ ನಾನು ತಮ್ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇನ್ನೊಂದು ಏನು ಆರೋಪ ಏನು ಮಾಡ್ತಾರೆ ಈ ಜಿಲ್ಲಾ ಆಡಳಿತ ವಿರುದ್ಧ? ಈಗ ಸರ್ಕಾರಿ ಆದೇಶ ಪ್ರಕಾರ ಬರೀ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ಮತ್ತು ಎಲ್ಲಿ ಯೂನಿಫಾರ್ಮ್ ಕಡ್ಡಾಯ ಆಗಿ ಅಲ್ಲಿ ಮಾತ್ರ ಇದನ್ನು ಅಪ್ಲಿಮೆಂಟ್ ಮಾಡಬೇಕಂತ ಆದರಿಸ್ಬಿಟ್ರೆ ಎಷ್ಟು ಗೊಂದಲ ಆಗೈತೆ ಅಂದರೆ ಎಲ್ಲ ಡಿಗ್ರಿ ಕಾಲೇಜ್ಗಳು ಎಲ್ಲ ಯಾರು ಸಂಬಂಧಿಸಿದ ಕಾಲೇಜ್ಗಳಿಗೂ ಹಿಜಾಬ್ ಅಪ್ಲೈ ಮಾಡಾಕ್ತಾರೆ. ಅದೊಂಥರ ಸರ್ಕಾರ ಕಲೆ ಹಾಕಬಾರ್ದು ಅನ್ನೋದೇ ನಮ್ಮ ಮಾಧ್ಯಮಗೋಷ್ಠಿಯ ಮುಖ್ಯ ಉದ್ದೇಶ. ಮತ್ತು ಅದು ನಿರ್ಣಯ ಕೂಡ ಈಗ ನಡೀತಾ ಇದೆ, ಕೋರ್ಟ್ನಲ್ಲಿ ವಾದವಾದ ನಡೀತಾ ಇದೆ. ಭವಿಷ್ಯವಾಗಿ ಇವತ್ತು ನಾಳೆ ತೀರ್ಮಾನ ಬರ್ಬೋದು. ಆ ತೀರ್ಮಾನ ಬಂದಾಗ ಮತ್ತೊಂದು ಹೊಸ ವಿಚಾರ ಪ್ರಾರಂಭ ಆಗ್ತಾ ಇದೆ. ಆ ತೀರ್ಮಾನ ಕೆಲಸ ಕೂಡ ಬದ್ದಾಗಿದೆ. ಸರ್, ಮೊನ್ನೆ ಒಂದು ಬೆಂಗಳೂರಲ್ಲಿ ದೊಡ್ಡ ಘಟನೆ ಆಯ್ತು, ಅವ್ರು ನೋಡಿರ್ಬೋದು. ಸವಿರಾಜನ ಬಂದು ಇದು ಒಂದು ರಾಯಚೂರಲ್ಲಿ ಆಗಿರುವಂಥ ಜಡ್ಜ್ಗೆ ಅವರೇನು ಇವು ಅಪಮಾನ ಮಾಡಿದ್ದಾರೆ ಅಂಥೇಳಿ ಅಂಬೇಡ್ಕರ್ ಇದಕ್ಕೆ. ಆದರೆ ಜಿಲ್ಲಾ ಕಾಂಗ್ರೆಸ್ಸಿಂದ ಇನ್ನೂ ಸ್ಪಷ್ಟತೆ ಯಾವುದು ಅದ್ರ ಬಗ್ಗೆ? ಬೆಂಗಳೂರಿನಲ್ಲಿ ಮಾಡಿರ್ತಕ್ಕಂಥದ್ದು ಒಂದೇ ಜಡ್ಜಿದ ಒಂದೇ ಕಾರಣ ಅಲ್ಲ, ಬಿಜಾಪುರ ಅಲ್ಲ. ತಾವು ಆ ಜಡ್ಜ್ ಬಗ್ಗೆ ಏನು ಹೇಳಿಲ್ಲ, ಅವರು ಅಪಮಾನ ಮಾಡಿದ್ದಾರೆ, ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ, ಅಂಬೇಡ್ಕರ್ ಅವರು ಇದಕ್ಕೆ ಅಪಮಾನ ಮಾಡಿದ್ದಾರೆ. ನೀವು ಮಾಧ್ಯಮದವ್ರು ಕೇಳ್ತೀರಿ ಅನ್ನೋದಕ್ಕೆ ನಾನು ಒಂದು ಸ್ಪಷ್ಟನೆ ಕೊಡ್ತಾ ಇದ್ದೇನೆ. ಇವತ್ತೇನು ರಾಯಚೂರಲ್ಲಿ ಇರ್ತಕ್ಕಂಥ ಜಡ್ಜ್ ಅವರು ಸೇನೆ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಗೌಡ ಯಾವ ಸಮಗ್ರ ನ್ಯಾಯಾಂಗ ವ್ಯವಸ್ಥೆಯ ಮುಖ್ಯಸ್ಥರಾಗಿ
ಅಂಬೇಡ್ಕರ್ ಅವರ ಬಗ್ಗೆ ಅಂಬೇಡ್ಕರ್ ಅವರು ಹೋರಾಟದ ಬಗ್ಗೆ ಕಾನೂನಿನ ಜ್ಞಾನದ ಬಗ್ಗೆ ಪಾಂಡಿತ್ಯದ ಬಗ್ಗೆ ಯಾರಿಗೆ ಅರಿವಿರಬೇಕಾಗಿತ್ತು ನ್ಯಾಯಾಧೀಶರಾಗಿ ಅವರಿಗೆ ಅರಿವಿಲ್ಲ ಅಂದರೆ ಇದು ದೇಶದಲ್ಲಿ ಇದೊಂದು ದೊಡ್ಡ ದುರಂತ ಇದು ಇವತ್ತು ಜಾತಿ ವ್ಯವಸ್ಥೆ ಎಲ್ಲೆಲ್ಲ ಆವರಿಸಿದೆ ಅನ್ನೋದು ನಿಮಗೂ ಕೂಡ ಗೊತ್ತಾಗ್ತಾ ಇದೆ ಇವತ್ತು ನಾನು ಮತ್ತೆ ತಮ್ಮ ಮೂಲಕ ಆಗ್ರಹ ಮಾಡ್ತೀನಿ ಆ ಜಡ್ಜ್ ಕೇವಲ ಬರೀ ವರ್ಗಾವಣೆ ಮಾಡಿದ್ರೆ ಎಲ್ಲೇ ವರ್ಗಾವಣೆ ಮಾಡ್ಯಾರ ವರ್ಗಾವಣೆ ಮಾಡೋದ್ರೆ ಅಟ್ಟೆ ಸಾಲದು ಅವನಿಗೆ ಸೇವೆಯಿಂದ ವಜಾ ಮಾಡಿ ಶಿಕ್ಷೆ ಮಾಡಿದಾಗ ಮಾತ್ರ ಇವತ್ತು ನ್ಯಾಯ ಸಿಗ್ಲಿಕ್ಕೆ ಅಂತ ವಿಷಯದಲ್ಲಿ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇದೆ ಮತ್ತೊಮ್ಮೆ ಅವ್ರ ವರ್ಗಾವಣೆಯಿಂದ ಅವ್ರನ್ನ ವಜಾಗೊಳಿಸಿ ಸೇವೆಯಿಂದ ವಜಾಗೊಳಿಸಿ ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತ ಮಾತಾಡಿ ಬಯಸ್ತೀನಿ ಸರ್ ಇನ್ನೊಂದು ಇದು ಬಿಜಾಪುರ ಮಹಾನಗರ ಪಾಲಿಕೆಯಿಂದ 366 ಏನು ಆಸ್ತಿ ಲೀಸ್ ಮಾಡಿಪಟ್ಟಿರುವ ಆಸ್ತಿ ಮಾರಲಿಕ್ಕೆ ಹೊಂಟಾರ ಅಂತೇಳಿ ಒಂದು ಆರೋಪ ಬಂದಿದೆ ಸರ್ ಇಲ್ಲ ಅದ್ರ ಬಗ್ಗೆ ನನಗೆ ಮಾಹಿತಿ ಅದ್ರ ಬಗ್ಗೆ ನನಗೆ ಮಾಹಿತಿ ಕೊಡ್ತಾ ಇಲ್ಲ और खबरों के लिए देखते रहे A1 न्यूज़ चैनल। हमारे इस चैनल को लाइक शेयर और सब्सक्राइब करना ना भूलें।